ರೇಣುಕಾಚಾರ್ಯ ತಮ್ಮನ ಮಗನ ಸಾವಿನ ಕೇಸ್ ತನಿಖೆ ವಿನಯ್ ಗುರುಜಿ ಆಶ್ರಮದವರೆಗೂ ತಲುಪಿದೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಬನ್ನಿ ನೋಡೋಣ ಮರಣೋತ್ತರ ವರದಿ ಬರ್ತಿಲ್ಲ ಸತ್ಯ ಹೊರಬೀಳ್ತಿಲ್ಲ ರೇಣುಕಾಚಾರ್ಯ ಕಣ್ಣೀರು ನಾಯಕರ ಸಾಂತ್ವನ ಚಂದ್ರು ಸಾವಿನ ಸೀಕ್ರೆಟ್ ಇವತ್ತು ಕೂಡ ಹೊರಬೀಳಲಿಲ್ಲ ಮರಣೋತ್ತರ ಪರೀಕ್ಷಾ ವರದಿ ಬರಲೇ ಇಲ್ಲ ಪೊಲೀಸರು ತನಿಖೆ ಮೇಲೆ ತನಿಖೆ ನಡೆಸುತ್ತಿದ್ದಾರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಣ್ಣ ಸುದ್ದಿಯೂ ಹೊರಬೀಳ್ತಿಲ್ಲ ಸಿಎಂ ವರದಿ ಬೆನ್ನಲ್ಲೇ ತನಿಖಾ ತಂಡ ಗೌರಿಗದ್ದೆಯ ವಿನಯ್ ಗುರುಜಿ ಆಶ್ರಮಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದೆ ಚಂದ್ರನವರು ಯಾವಾಗಲೂ ಬರ್ತಾ ಇದ್ದಾರೆ ಕಿರಣ್ ಜೊತೆಲಿ ಕಿರಣ್ ತುಂಬಾ ಜನಲ್ಲ ಆ ಕಡೆಯಿಂದಲ ಬರ್ತಾರೆ ಸಾವಿ ಹೇಗೆ ಏನೋ ನಮಗೆ ಗೊತ್ತಿಲ್ಲ ಅಂತ ಅಲ್ಲಿ ಬಂದಿದ್ದು ಗೊತ್ತು ಅದೇ ರೀತಿ ಹೋಗಿದ್ದು ಗೊತ್ತು ಹೋಗಿದ್ದಾರೆ ಅಂತ ಅಷ್ಟೇ ಈಗ ಸರಳತೆ ನೋಡಿ ಇನ್ನು ನಮಗೆ ಎಷ್ಟು ನೋವಾಗಿದೆ ಅಂದ್ರೆ ಗುರುಜಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಇಲ್ಲಿ ಬಂದಾಗ ಊಟ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬರ್ಸಿದ್ರಿಂದ ಅವನು ಕಾಯಿಸುಳು ಕೊಡ್ತಾ ಇದ್ದ ಪೂರ್ವ ನಿಯೋಜಿತ ಕೊಲೆ ಅಂತ ಮತ್ತೆ ಗುಡುಗು ರೇಣುಕಾಚಾರ್ಯ ಮನೆಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಬಂದಿದ್ರು ಆಗಲೂ ಪೂರ್ವ ನಿಯೋಜಿತ ಕೊಲೆ ಅಂತ ಫೋಟೋಗಳನ್ನ ತೋರಿಸಿ ರೇಣುಕಾಚಾರ್ಯ ಕಣ್ಣೀರಿಟ್ರು ಏನಾಗಿದೆ ಆ ಕಾರಣಕ್ಕೆ ಇದಾಗಿದೆ ಘಟನೆ ಯಾತಕ್ಕೋಸ್ಕರ ಆಯಿತು ಸಮಗ್ರ ತನಿಖೆ ಆದಮೇಲೆ ಕೂಡ ಇದು ಹೊರಬರಬೇಕಾಗಿದೆ ಅತಿ ಶೀಘ್ರದಲ್ಲೇ ಒಂದು ಸರಿಯಾದ ಮಾಹಿತಿ ಸಿಗುತ್ತೆ ಅಂತ ನಾನಂತೂ ಭಾವಿಸುತ್ತೇನೆ ಪೊಲೀಸರ ಬಗ್ಗೆ ಡೌಟ್ ಬೇಡ ತನಿಖೆ ಸರಿ ಇದೆ ಚಂದ್ರು ಸಾವಿನ ತನಿಖೆ ಬಗ್ಗೆ ರೇಣುಕಾಚಾರ್ಯ ಅಪಸ್ವರ ಎತ್ತಿದ್ದಾರೆ ಅದರ ಬಗ್ಗೆ ಮಾತನಾಡಿದ ಆರಗ ಜ್ಞಾನೇಂದ್ರ ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗೋದು ಸಹಜ ಪೊಲೀಸ್ ತನಿಖೆ ಸರಿಯಾಗಿ ನಡೆಯುತ್ತಿದೆ ಅಂದ್ರು ಅವರ ಕುಟುಂಬದ ಒಬ್ಬ ಯುವಕನನ್ನ ಕಳಕೊಂಡಾಗ ಭಾವೋದ್ವೇಗಕ್ಕೆ ಒಳಗಾಗುವಂತದ್ದು ಸಹಜ ತುಂಬಾ ಒಳ್ಳೆ ಯುವಕ ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗಿ ಏನೇನೋ ಆಗಬಾರದು ಸರಿಯಾದಂತ ತನಿಖೆ ನಡೆಯತಾ ಇದೆ ಆ ಬಗ್ಗೆ ರೇಣುಕಾಚಾರ್ಯರಿಗಾಗ್ಲಿ ಅವರ ಕುಟುಂಬಕ್ಕಾಗ್ಲಿ ಯಾವುದೇ ಸಂದೇಹ ಬೇಡ ಚಂದ್ರಶೇಖರ್ ಕೆಲ ದಿನಗಳ ಹಿಂದೆ ಜಾನಪದ ನೃತ್ಯ ಕಲಾವಿದರ ಮಧ್ಯೆ ಡಾನ್ಸ್ ಮಾಡಿದ್ರು ಜೋಶ್ ನಲ್ಲಿ ಸ್ಟೆಪ್ಸ್ ಹಾಕಿದ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ 2023 ರ ಚುನಾವಣೆಗೆ ಚನ್ನಪಟ್ಟಣದ ಜವಾಬ್ದಾರಿಯನ್ನ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿಗೆ ವಹಿಸಿದೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಬಿರುಸಿನ ಸಂಘಟನೆ ಮಾಡುತ್ತಿದ್ದಾರೆ ಮತದಾರರ ಜೊತೆ ಬೆರೀತಾ ಇದ್ದಾರೆ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಕಾರ್ಯಕರ್ತರ ಜೊತೆ ಸಂವಾದ ನಡೆಸುತ್ತಿದ್ದಾರೆ ನಿಖಿಲ್ ಬಗ್ಗೆ ಸಿಪಿ ಯೋಗೇಶ್ವರ್ ವ್ಯಂಗ್ಯವಾಡಿದ್ದಾರೆ ಆನೆ ಅಂಬಾರಿ ಹೊತ್ತ ಮಾತ್ರಕ್ಕೆ ಮರ್ಯಾನೆ ಅಂಬಾರಿ ಹೊರೋದಕ್ಕೆ ಸಾಧ್ಯ ಇಲ್ಲ ಈ ತಾಲೂಕಿನ ಶಾಸಕ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅಲ್ಲ ಅಂತ ಕಿಡಿಕಾರಿದರು ಆನೆ ಪಟ್ಟದಾನೆ ಅಂಬಾರಿ ಹೊರತು ಅಂತೇಳಿ ಮರ್ಯಾನೆನೂ ಅಂಬಾರಿ ಹೊರಕ್ಕಾಗಲ್ಲ ಅಂತೇಳಿ ಅದು ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನಿಸುತ್ತೆ ಈ ತಾಲೂಕಿನ ಶಾಸಕ ಕುಮಾರಸ್ವಾಮಿ ಅವ್ರ ಮಗ ಅಲ್ಲ ಕುಮಾರಸ್ವಾಮಿ ಕೆಲಸ ಮಾಡಬೇಕು ಹೊರತು ಪರ್ಯಾಯವಾಗಿ ಮಗ ಕೆಲಸ ಮಾಡ್ತಾನೆ ಅನ್ನೋದನ್ನ ನಮ್ಮ ತಾಲೂಕಿನ ಜನನೂ ಒಪ್ಪಲ್ಲ ಸಮಾಜನೂ ಒಪ್ಪಲ್ಲ ಈ ಕ್ಷೇತ್ರದ ಮತದಾರರು ಕೂಡ ಒಪ್ಪುವುದಿಲ್ಲ ಅದು ಒಂಥರ उडुपिया कापु हागु बैंदूर नली इवत्तु बीजेपी जनसंकल्प यात्रे